ಹತ್ಯೆಯನ್ನು ಎಲ್ಲ ರಾಜಕೀಯ ಪಕ್ಷದವರು ಖಂಡಿಸಿದ್ದಾರೆ ಇದಕ್ಕೆ ಧನ್ಯವಾದ ಇಂಥ ಕೃತ್ಯ ಆಗಲೇಬಾರದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭೇಟಿ ಬಳಿಕ ನಾನು ಉಪವಾಸ ತೆಗ್ರ ಹಿಂಪಡುತ್ತಿದ್ದೇನೆ ಅಂತ ಗುಣಧರ ನಂದಿ ಮುನಿ ಮಹಾರಾಜರು ಹೇಳಿದ್ದಾರೆ ಇದೇ ವೇಳೆ ಹಂತಕರಿಗೆ ಕಠಿಣ ಶಿಕ್ಷೆ ಬೇಡ ಅವರ ಮನ ಪರಿವರ್ತನೆ ಆಗಲಿ ಅಂತ ಹೇಳಿದ್ದಾರೆ ಹೊರೂರಿಗೆ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಭೇಟಿ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈನಮುನಿಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ನಮ್ಮ ಜೊತೆ ಮಾತಾಡಿದ್ದಾರೆ ಹೀಗಾಗಿ ನಾನು ಉಪವಾಸವನ್ನು ಕೈ ಬಿಟ್ಟಿದ್ದೀನಿ ಸತ್ಯಾಗ್ರಹ ಹಿಂಪಡಿತೀನಿ ಈ ಹೋರಾಟ ರಾಜಕೀಯ ಹೋರಾಟ ಆಗಲ ಆಗಬಾರ್ದು ಮಠಕ್ಕೆ ಎಲ್ಲ ಪಕ್ಷದವರು ಸಹಕಾರವಿದೆ ಇಲ್ಲಿವರೆಗೂ ರಸ್ತೆಯಲ್ಲಿ ಸಿದ್ದರಾಮಯ್ಯ ರಸ್ತೆಗೆ ಸಿದ್ದರಾಮಯ್ಯ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಪಕ್ಷದವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಜೈನ ಮುನಿಯನ್ನು ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬಾರ್ದು ನಾವು ಅಹಿಂಸಾವಾದಿಗಳು ಕೊಲೆ ಮಾಡಿದವರ ಮನ ಪರಿವರ್ತನೆ ಆಗಲಿ ನಾನು ನೀಡ್ತೀನಿ ಅಂತ ಹೇಳಿದ್ರು ನೋಡ್ರಿ ನೋಡಿ ಅವ್ರ ಮಾತನ್ನು ದಯವಿಟ್ಟು ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಡಿ ಅವ್ರ ಮನ ಪರಿವರ್ತನೆ ಆಗಬೇಕು ನಾವು ಅಹಿಂಸಾವಾದಿಗಳು ಪಾಪ ಏನನ್ನು ಬಯಸೋರಲ್ಲ ಜೈನ ಮುನಿಗಳು ಅದಕ್ಕೆ ಅವ್ರನ್ನ ಸರ್ವಸಂಘ ಪರಿತ್ಯಾಗಿಗಳು ಅಂತಾರೆ ಏನು ಜೀವನದಲ್ಲಿ ಏನು ಸಂಡೇ ಒಂದು ಸಣ್ಣ ಆಸೆಯನ್ನು ಕೂಡ ಇಟ್ಕೊಳ್ಳ್ದವ್ರು ಅವ್ರ ಆಸೆ ಏನು ಹೇಳಿ ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಕಠಿಣ ಶಿಕ್ಷೆಯನ್ನು ಕೊಡಬೇಡಿ ಯಾವುದೇ ರೀತಿಯಲ್ಲಿ ಅಂತ ಇಂಥವ್ರನ್ನ ಹೋಗ್ಬಿಟ್ಟು ಕರೆಂಟ್ ಶಾಕ್ ಕೊಟ್ಟು ತುಂಡರಿಸಿ ಅವ್ರನ್ನ ಸಾಯಿಸ್ತಾರೆ ಅಂದರೆ ನಮ್ಮ ಸಮಾಜ ಇದೆ ಹಣಕಾಸಿನ ವ್ಯವಹಾರನೇ ಇರ್ಬೋದು ಏನೇ ಇರ್ಬೋದು ಬಗೆಹರಿಸ್ಕೋಬೋದಿತ್ತಲ್ವಾ ಸಾವು ಅಥವಾ ಕೊಲೆ ಈ ಥರ ಹತ್ಯೆಗಳು ಇದೆಲ್ಲ ಬೇಕಾ ನಿಜಕ್ಕೂ ಮನುಷ್ಯ ಸಮಾಜವೇ ತಲೆ ತೆಗೆಸೋ ಕೆಲಸವನ್ನು ಮಾಡಿದ್ದಾರೆ ಆದರೆ ಜೈನ ಮುನಿಗಳು ಮಾತ್ರ ದಯವಿಟ್ಟು ಅವರಿಗೆ ಶಿಕ್ಷೆ ಕೊಡಬೇಡಿ ಯಾವುದೇ ಕಾರಣಕ್ಕೂ ಅವರನ್ನು ಅವ್ರಿಗೆ ಒಂದು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ ಗುಣಧರ ನಂದಿ ಮುನಿ ಮಹಾರಾಜರು ದುರಂತ ಹತ್ಯೆ ಮಾಡಿದವ್ರದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು